ಯಲಹಂಕ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಉಚಿತವಾಗಿ ನೂರಾರು ವಾಟರ್ ಟ್ಯಾಂಕ್ಗಳನ್ನ ಶಾಸಕ ಎಸ್ಆರ್ ವಿಶ್ವನಾಥ್ ವಿತರಣೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯೋರ್ವಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ವಿತರಣೆ ಮಾಡಲಾಯಿತು. ಅಲ್ಲದೆ ತುಂಬಿದ ಬಿಜೆಪಿ ಬಸ್ಗೆ ನೂರಾರು ಯುವ ಮುಖಂಡರುಗಳು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷ ತೊರೆದು ಕಮಲ ಹಿಡಿದುಕೊಂಡು ಬಸ್ ಹತ್ತಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಸೇರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ವಿರೋಧ ಪಕ್ಷದ ನಾಯಕರು ಹೋಗುವವರು ಹೋಗ್ಲಿ ಎಂದು ಸುಮ್ಮನೆ ಕುಳಿತು ಬಿಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿರೆಡ್ಡಿ, ಸದಸ್ಯರಾದ ಹರೀಶ್ ಎಂ, ದಿಬ್ಬೂರು ಜಯಣ್ಣ, ಚಂದ್ರಶೇಖರ್, ರೂಪಾ ಜನಾರ್ಧನ್, ಶಾಂತರಾಜಣ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.